अनेक नौकरे दारी संस्थे अंचे बीएसएनएल नौकरर सहकार संघ हौदु मार्च 15 1964 दक्षिण कन्नड जिले श्री देवी कॉलेज रस्ते बल्लाल भागकोडियाल बैल स्थापनेगोंडितु। सुमारु 57 वर्षद हिंदे नौकररु आर्थिकवागि हिंदे उळिदिद्रु। आगाग हणद आवश्यकते एदुरादाग बैंक केळुव श्यूरिटी ग्यारंटीयन्न नीडलु साध्यवागतिरलिल्ल। हीगागि नौकररिगे सहकारि आगबेकु अन्नो महत्तर उद्देशवन्न इट्कोंड आगिन अध्यक्षरादंत हेनरी लोबो मत्तु फास्टिंग सीक्वेरा इबोफियो संस्थेयन्न स्थापिसिदरु। अंचे मत्तु बीएसएनएल नौकररिगागिये प्रारंभगोंड संस्थे अवरिगागिये प्रामाणिकवागि कार्यनिर्वहिसुत्त प्रस्तुत 1245 मंदि सदस्यरन्न ओळगोंडिदे। इदीग श्रीमति रत्ना एस उडुप अवर घन अध्यक्षतेयल्लि सदस्यर एळिगे ಕಾಲಕಾಲಕ್ಕೆ ಯೋಗ್ಯ ರೀತಿಯಲ್ಲಿ ಸೂಕ್ತ ಸಲಹೆ ಸೂಚನೆಗಳನ್ನಿತ್ತು ಉತ್ತಮ ಮಾರ್ಗದರ್ಶನ ನೌಕರರ ವರ್ಗಕ್ಕೆ ನೀಡತಾ ಬರ್ತಿದೆ। ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ। ಅನುಭವವುಳ್ಳ ಅನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು। ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಷುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು। ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣಿ ಮಾಡಿಸಿಕೊಳ್ಳಿ। ಪ್ರವೇಶ ಶುಲ್ಕದ ದರವನ್ನ ಕಡಿತಗೊಳಿಸಲಾಗಿದೆ। ಕೂಡಲೇ ಸಂಪರ್ಕಿಸಿ 6366810646 9632016352। ನಿಮ್ಮ ಭರವಸೆಯನ್ನ ಉಳಿಸುತ್ತೆ ಪೀಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್। ನಮ್ಮಲ್ಲಿ ಫರ್ನಿಚರ್ ಅಂಡ್ ಇಂಟೀರಿಯರ್, ಬೆಡ್ರೂಮ್ ಸೆಟ್, ಕಾಟ್ಸ್, ಸೋಫಾ ಸೆಟ್ಸ್, ಡೈನಿಂಗ್ ಟೇಬಲ್ಸ್, ಬೆಡ್ಸ್ ಅಂಡ್ ಚೇರ್ಸ್, ಆಫೀಸ್ ಟೇಬಲ್ಸ್, ಟೀಪಾಯ್ಸ್, ಕಬೋರ್ಡ್ಸ್, ಇಂಟೀರಿಯರ್ ಕಿಚನ್ ಸೆಟ್ಟಿಂಗ್, ಪಿಲ್ಲೋಸ್ ಅಂಡ್ ಸೀಲಿಂಗ್ ಕ್ಲೋತ್ ಹ್ಯಾಂಗರ್ಸ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ ಅಂಡ್ ಇಂಟೀರಿಯರ್ ವರ್ಕ್ಸ್ ಲಭ್ಯ। ಜೊತೆಗೆ ಬಜಾಜ್ ಇಎಂಐ ಫೆಸಿಲಿಟಿಯನ್ನ ನೀಡ್ತಿದೆ। ನೀವು ಖರೀದಿಸಿದ ಸೋಫಾ ಸೆಟ್ಗಳನ್ನ ರಿಪೇರಿ ಹಾಗೂ ರೀಪೈಂಟ್ ಅನ್ನ ಮಾಡಲಾಗುತ್ತೆ। ಅಲ್ಲದೆ ಓಲ್ಡ್ ಐಟಮ್ಸ್ಗಳ ಎಕ್ಸ್ಚೇಂಜ್ ಆಫರ್ ಅನ್ನ ಪೀಸ್ ಫರ್ನಿಚರ್ ನಿಮಗೆ ನೀಡ್ತಿದೆ। ಕೂಡಲೇ ಭೇಟಿ ನೀಡಿ ಗ್ರೀನ್ ಸಿಟಿ ಬಿಲ್ಡಿಂಗ್ ಬಿಹೈಂಡ್ ನಾಗನಕಟ್ಟೆ ತೊಕ್ಕೊಟ್ಟು। ಈಗಲೇ ಡಯಲ್ ಮಾಡಿ 9880672020। ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ। ನಾನು ದಿವ್ಯಾಚಾರ್ಯ, ಇವತ್ತು ನಾವಿರುವಂಥದ್ದು ಅಂಚೆ ಮತ್ತು ಬಿಎಸ್ಎನ್ಎಲ್ ನೌಕರರ ಸಹಕಾರ ಸಂಘದಲ್ಲಿ। ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಶ್ರೀಮತಿ ರತ್ನಾ ಎಸ್ ಉಡುಪ ಇದ್ದಾರೆ, ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದಂತಹ ಎಸ್ ಪಿ ಮಹೇಶ್ ಇಟ್ಟಿದ್ದಾರೆ। ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ। ಪೋಸ್ಟಲ್ ಅಂಡ್ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ, ಅಂದರೆ ಇವಾಗ ಬಿ ಎಸ್ ಎನ್ ಎಲ್ ಆಗಿರೋದು, ಅಂದರೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ಪಿ ಎನ್ ಟಿ ಸೊಸೈಟಿ ಅಂತ ಎಂಪ್ಲಾಯೀಸ್ ಸೊಸೈಟಿ। ಹಾಗಾಗಿ 1964 ಅಂದರೆ ಈಗ 57ನೇ ವರ್ಷ ನಡೀತಿದೆ, ಅಷ್ಟು ವರ್ಷ ಆಯ್ತಿದ್ದಕ್ಕೆ ಆಗ ಇರುವಂತಹ ಕೆಲವೊಂದು ಸಹೃದಯ ನೌಕರರಿಗೆ ಸಹಕಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪೋಸ್ಟಲ್ ಮತ್ತು ಟೆಲಿಕಾಂ ಸಂಸ್ಥೆಯ ಸೇರ್ಕೊಂಡು ಹೆನ್ರಿ ಲೋಬೋ ಮತ್ತು ಬೃಹತ್ ದಾರಿ ಬೆಳೆದಿದೆ, ಪ್ರತಿಯೊಂದು ಸಂಸ್ಥೆ ಹಾಗಾಗಿ ಸಂಸ್ಥೆ ಏನಾಗಿತ್ತು
ನೌಕರರಾಗಿದ್ರು ಕೂಡ ಸಂಬಳ ಅಂತ ಒಂದಿದ್ರು ಹಣದ ಅಗತ್ಯತೆ ತುಂಬಾ ಬರ್ತದೆ. ಆಗ ಪ್ರತಿಯೊಂದಕ್ಕೂ ಬ್ಯಾಂಕ್ ಅನ್ನು ಡಿಪೆಂಡ್ ಆಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಗ್ಯಾರಂಟಿ ಕೊಡ್ಬೇಕು, ಶ್ಯೂರಿಟಿ ಕೊಡ್ಬೇಕು, ಏನೋ ಇದು ಗ್ಯಾರಂಟಿ ಐಟಮ್ಸ್ ಅಲ್ಲಿ ಇರಬೇಕು, ಮನೆಯು ಮತ್ತೊಂದು ಆಸ್ತಿಗಳನ್ನು ಇಡಬೇಕಾಗ್ತದೆ. ಹಾಗಾದ್ರೆ ನಮ್ಮ ನೌಕರರಿಗೆ ಕೂಡ ಅರ್ಜೆಂಟ್ ಬೀಳುವಾಗ ಹಣ ಅಲ್ಲ ವ್ಯವಸ್ಥೆ ಆಗ್ಬೇಕಲ್ಲ. ಹಾಗೆ ಸುಲಭ ಡಾಕ್ಯುಮೆಂಟೇಶನ್ ಮತ್ತೆ ಒಂದು ಶ್ಯೂರಿಟಿ ಆಧಾರದ ಮೇಲೆ ಅವರಿಗೆ ಸಾಲ ಆಗಾಗ ಬೇಕಾಗಿರ್ತದೆ, ಅಂಥದ್ದನ್ನು ಕೊಡಬೇಕು ಅಂತ ಹೇಳಿಕೊಂಡು ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಇದು ನೌಕರರ ಸದಸ್ಯರಾಗುವವರು ಎಂಪ್ಲಾಯೀಸ್ ಆಗಿರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿದ್ದವರನ್ನೇ ನಾವು ಇಟ್ಟುಕೊಳ್ಳುವಂಥದ್ದು. ಯಾಕಂದ್ರೆ ನಮ್ಮ ಸಾಲ ದುಡ್ಡು ಕೊಡುವುದಿರಲಿ ಅಥವಾ ಕಲೆಕ್ಟ್ ಮಾಡೋದಿರಲಿ ಎಲ್ಲ ಸಂಬಳದ ಮೂಲಕ ಪೇ ಡ್ರಾಯಿಂಗ್ ಆಫೀಸರ್ ಮೂಲಕ, ಹಾಗಾಗಿ ಇಲ್ಲೊಂದು ಭದ್ರತೆ ಇದೆ. ಅದರಿಂದ ನಾವು ಹೊರಗಿನ ಜನಕ್ಕೆ ಅಂದರೆ ಪಬ್ಲಿಕ್ ಜನಗಳಿಗೆ ಬೇಕಾದಂತಹ ಏನು ಕೂಡ ಸಾಲ ಕೊಡುವುದನ್ನು ನಡೀತಾ ಇಲ್ಲ. ಇದು ಪೂರ್ತಿ ಎಂಪ್ಲಾಯೀಸ್ಗೋಸ್ಕರ, ಪೋಸ್ಟಲ್ ಮತ್ತು ಬಿ ಎಸ್ ಎನ್ ಎಲ್ ಈಗ ಎಂಪ್ಲಾಯೀಸ್ಗೋಸ್ಕರ ಕೊಡುವಂಥದ್ದು ಒಂದು ಚೌಕಟ್ಟಿದೆ. ಸಮಾಜದ ಅಭಿವೃದ್ಧಿ ಪಥದಲ್ಲಿ ಈ ಜನರ ಏನಕ್ಕೋಸ್ಕರ ಅವರಿಗೆ ಕಾರ್ಯನಿರ್ವಹಿಸಿದೆ ಅದನ್ನು ಹೇಳುತ್ತಾರೆ. ಸಮಾಜ ಅಂದರೆ ಪೋಸ್ಟಲ್ ಎಂಪ್ಲಾಯೀಸ್ ಮತ್ತು ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಅಂತ ಹೇಳಿದರೂ ಕೂಡ ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಹಿಡಿದು ಲೈನ್ಮ್ಯಾನ್ ತನಕ ಪೋಸ್ಟ್ಮ್ಯಾನ್ಗಳು ಕೂಡ ಇರ್ತಾರೆ. ಅವರು ಕೂಡ ಸಮಾಜದ ಒಂದು ಅಂಗವೇ. ಅದರಿಂದ ಅವರಿಗೂ ಅಷ್ಟೇ, ಅವರ ಒಂದು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮ ಸಂಸ್ಥೆ ಪಡ್ತದೆ. ಅವರಿಗೂ ಮಕ್ಕಳಿದ್ದಾರೆ, ಅವರ ಮಕ್ಕಳಿಗೂ ಶಾಲೆಗೆ ಹೋಗಬೇಕು, ಅವರಿಗೂ ಖರ್ಚುಗಳು ಬರ್ತವೆ, ಅವರಿಗೂ ಜೀವನ ನಿರ್ಮಾಣ ತುಂಬ ಸಮಸ್ಯೆಗಳು ಬರ್ತವೆ. ಹಾಗಿರುವಾಗ ಸಮಾಜದ ಒಂದು ಅಂಗ ಅವರು ಕೂಡ. ಹಾಗಾಗಿ ಇಲ್ಲಿ ಏನಂದರೆ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ಆದ್ದರಿಂದ ಎಂಪ್ಲಾಯ್ ಆಗಿರಬೇಕು ಈ ಎರಡು ಸಂಸ್ಥೆಗಳು ಅನ್ನೋದು ಒಂದು ಚೌಕಟ್ಟು. ಅದರ್ವೈಸ್ ಅವರಿಗೆ ಎಲ್ಲ ಸಮಾಜದ ಜನರಿಗೆ ಇರುವಂತಹ ಎಲ್ಲ ತಾಪತ್ರಯಗಳು ಇರ್ತವೆ ಅವರಿಗೆ. ಅವರಿಗೆ ಅವರ ಮಕ್ಕಳಿಗೂ ಬೇಕಾದಂತಹ ಕೆಲವೆಲ್ಲ ಯೋಜನೆಗಳಲ್ಲಿ ಇದೆ, ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ತೇವೆ. ಗ್ರಾಹಕರಿರ್ತಾರೆ ಈ ಕೊರೋನಾ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟಿದ್ದು ಎಲ್ಲ ದೇಶದಾಗಿರ್ಬೋದು ಬಹಳಷ್ಟು ಹಿನ್ನೆಲೆ ಕಂಡಿದೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಅಂಚೆ ಮತ್ತು ಬಿ ಎಸ್ ಎನ್ ಎಲ್ ನೌಕರರ ಸಂಖ್ಯೆ ಹೇಗೆ ಕಾರ್ಯನಿರ್ವಹಿಸಿಕೊಂಡು ಬಂತು? ಕಂಪ್ಲೀಟ್ ಲಾಕ್ಡೌನ್ ಇರೋ ಪೀರಿಯಡ್ ಅಲ್ಲಿ ನಾವು ಕೂಡ ಬರಲಿಲ್ಲ, ಅಂದರೆ ಆಫೀಸ್ ಕೂಡ ಇರಲಿಲ್ಲ ಅಲ್ಲ, ಸೊ ಸದಸ್ಯರಿಗೆ ಬರಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇಲ್ಲ. ಆಗ ಬಂದಿಟ್ಟಿತ್ತು. ಅದರ್ವೈಸ್ ನಾವು ಎಲ್ಲ ರೀತಿಯಲ್ಲಿ ಕೂಡ ಇದನ್ನು ಯಾರು ಸದಸ್ಯರಿಗೆ ಅವರ ಸಾಲ ಪಡೀಲಿಕ್ಕೆ ಬೇರೆ ಏನಕ್ಕೂ ಏನಕ್ಕೂ ಪೇಮೆಂಟ್ ಮಾಡೋದು ಅಂತ ಇದ್ದರೆ ಡೆಪಾಸಿಟ್ ಇಡಲಿಕ್ಕೆ ಎಂಥ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಮಹೇಶ್ ಶೇಟ್ ಅವರು ಬಹಳ ಚೆನ್ನಾಗಿ ನಿಭಾಯಿಸಿಕೊಂಡು ಇದುವರೆಗೆ ಯಾವ ದೂರುಗಳು ಯಾರಿಂದಲೂ ಬರದ ರೀತಿಯಲ್ಲಿ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹೌದು, ಕೊರೋನಾದ ಸಂದರ್ಭದಲ್ಲಿ ಅಂದರೆ ಫೆಬ್ರವರಿ 2020 ಮಾರ್ಚ್ ತನಕ ಸ್ವಲ್ಪ ಒಂದು 10 ದಿವಸ ನಾವು ಕಂಪ್ಲೀಟ್ ಲಾಕ್ಡೌನ್ ಇದ್ದೆವು. ಆಮೇಲೆ ನಮಗೆ ಇಲ್ಲಿ ನಮ್ಮದು ಮಂತ್ಲಿ ರುಟೀನ್ ವರ್ಕ್ಗಳಿದೆ, ಅದನ್ನು ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಪಾಸ್ ಅಂತ ಏನು ಅವರು ಬಿಡುಗಡೆ ಮಾಡಿದರು, COVID-19 ಪಾಸ್ ಅಂತೇಳಿ, ಅದನ್ನು ನಮ್ಮ ಸಿಬ್ಬಂದಿಗಳಿಗೆ ಕೊಟ್ಟು ಆ ಸಿಬ್ಬಂದಿಗಳು ಬೆಳಗಿನ ಹೊತ್ತು ಸೊಸೈಟಿ ಕಚೇರಿಗೆ ಬಂದು ಅವರ ಕರ್ತವ್ಯ ಮಾಡಿದ್ದಾರೆ. ಹಾಗಾಗಿ ನಮಗೆ ಅಂದರೆ ದೈನ ಒಂದು ರೊಟೀನ್ ವರ್ಕ್ ಇದೆ, ಕ್ಲರಿಕಲ್ ವರ್ಕ್, ಅದರಲ್ಲಿ ಯಾವುದು ಲ್ಯಾಬ್ಸ್ ಆಗಲಿಲ್ಲ. ಅಂದರೆ ಪ್ರತಿ ತಿಂಗಳು ಈ ನಮ್ಮ ಈ ಸೊಸೈಟಿಯ ಪ್ರಮುಖವಾದ ಒಂದು ಕೆಲಸ ಅಂತ ಹೇಳಿದರೆ ಅವರ ಸಾಲದ ಏನು ಬಾಬ್ತು ಇದೆ ಅದು ಅವರ ತಿಂಗಳಿಂದ ಕಟ್ಟಾಗಲಿಕ್ಕೆ ಅವರವರ ಅಕೌಂಟ್ಸ್ ಆಫೀಸರ್ಗಳಿಗೆ ಹೋಗಬೇಕಾಗ್ತದೆ. ಅಂಚೆ ಕಚೇರಿ ನಮ್ಮದು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಕಾರವಾರ 4 ಜಿಲ್ಲೆಗಳಲ್ಲೂ ನಮ್ಮದು ಕಾರ್ಯವ್ಯಾಪ್ತಿ ಇದೆ. ಸೊ ಆ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಅಂಚೆ ಕಚೇರಿಗಳಿಗೆ ಮತ್ತು ದೂರವಾಣಿ ಕೇಂದ್ರಗಳಲ್ಲಿ ಕೆಲಸ ನೀಡುವ ನೌಕರರು ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಸೊಸೈಟಿಯ ಸದಸ್ಯರಾಗಲಿಕ್ಕೆ ಅರ್ಹರು. ಹಾಗೆ ಅಲ್ಲಿ ಆ ಪ್ಲೇಸ್ನಲ್ಲಿ ವರ್ಕ್ ಮಾಡುವವರವ್ರು ಲೋನ್ ತೆಗೆದಾಗ ಅವರವರ ಕಚೇರಿಗಳಿಗೆ ಅವರ ತಿಂಗಳ ವೇತನದಿಂದ ಎಷ್ಟು ಕಟ್ಟಾಗಬೇಕು ಅದು ಹೋಗಲೇಬೇಕು ಪ್ರತಿ ತಿಂಗಳು. ಸೊ ಆ ಒಂದು ಕೆಲಸ ಕೂಡ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ನಾವು ನಿರ್ವಹಣೆ ಮಾಡಿ ಅಂತ ಏನು ಇದಾಗಲಿಲ್ಲ. ಹೌದು, ಮತ್ತು ನಮ್ಮ ಈ ಪೆನಲ್ ಇಂಟ್ರೆಸ್ಟ್ ಏನಂತ ಹೇಳಿದೆ ಅದನ್ನು ಕೂಡ ನಾವು ಯಾರು ಹಾಕಲಿಲ್ಲ ಆ ಕೊರೋನಾ ಸಂದರ್ಭದ. ಹೌದು. ಸೊ ಎಲ್ಲ ಅಂಥ ಮಟ್ಟ ದೊಡ್ಡ ಮಟ್ಟದಲ್ಲಿ ಏನು ಇದಾಗಲಿಲ್ಲ. ಹಾಗೆ
ಯಾಕಂದ್ರೆ ಬೇರೆಯವರು ಎಲ್ ಐ ಸಿ ಪ್ರೀಮಿಯಂ ಕಟ್ಟಲೇಬೇಕು, ಇಲ್ಲ ಲ್ಯಾಪ್ಸ್ ಆಗ್ತದೆ. ಹಾಗೆ ನಮ್ಮ ಸದಸ್ಯರಿಗೆಲ್ಲ ಬಂದಿತ್ತು ಪಿ ಎಲ್ ಐ ಯು ಅಷ್ಟೇ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅದೆಲ್ಲ ಕಟ್ಟಬೇಕು ಅಂತ ಹೇಳಿದ್ರೆ ಪಾಲಿಸಿ ಲ್ಯಾಪ್ಸ್ ಆಗ್ತದೆ ಅಂತ. ನಾವು ಕೂಡ ಈ ಒತ್ತಡ ಹಾಕಿ ನಮ್ಮ ಕಂತನ್ನು ಕಟ್ಟಬೇಕು ಅಂತ ಒತ್ತಡ ಮಾಡಿದ್ರೆ ಅವ್ರು ಎಲ್ಲಿಂದ ಸಂಬಳ ಕೊಡ್ತಾ ಬರದೆ ಕಟ್ಟಲಿಕ್ಕೆ ಆಗದಿದ್ರೆ ನಮ್ಮ ಕುಟ್ಟಿ ಗಿಡದಾಗಲಿಲ್ವ. ಹಾಗಾಗಿ ನಾವು ಅದನ್ನ ಯೂನಿಯನ್ ಟ್ಯಾಕ್ಸ್ ಬಿಟ್ಟಿದ್ವಿ ಆ ಸಂದರ್ಭದಲ್ಲಿ. ಆದ್ರೆ ಸಣ್ಣದು 0.02% ಪೆನಲ್ ಇಂಟ್ರೆಸ್ಟ್ ಅಂತ ಹಾಕ್ತೇವೆ ತಿಂಗಳದ್ದು ಬರದಿದ್ರೆ. ಹಾಗಾಗಿ ಆದ್ರೆ ಎಂಪ್ಲಾಯ್ಸ್ಗೆ ಹಾಕಲಿಲ್ಲ, ಹಾಕುವ ಕ್ರಮ ಇದೆ, ಅದನ್ನು ನಾವು ಬಿಟ್ಟಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಹೊರಡಿಸಿತ್ತು ಸರ್ಕಾರ. ನಮ್ಮ ಸದಸ್ಯರಿಗೆ ಯಾವ ರೀತಿಯಲ್ಲಿ ಸಹಕಾರ ತೋರಿಸ್ತಾ ಇರ್ತದೆ ನಮ್ಮದ ನಾವು ಸೈಲೆಂಟ್ ಆಗಿ ಬಿಟ್ಟು ಅವರಿಗೆ ಒತ್ತಡ ತರದೆ ಆ ಸಮಯದಲ್ಲಿ ಅವರಿಗೆ ಸಹಕಾರಿಯಾಗಿದ್ವಿ. ಹಣಕಾಸಿನ ಹೊರತುಪಡಿಸಿ ಎಲ್ಲ ಸಂಸ್ಥೆಯಿಂದ ಸಮಾಜದ ಅಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಗಳನ್ನು ಕೈಗೊಂಡಿದೆ ಈಗ ಸಮಾಜ ಸೇವೆ ಅಂತ ವಿದ್ಯಾರ್ಥಿ ಅಂತದ್ದು ನಮ್ಮ ವಿದ್ಯಾರ್ಥಿಗಳು ಇವಾಗ ಈ ಪೋಸ್ಟಲ್ ಅದು ಅಂಚೆ ಹೋಸ್ಟೆಲ್ ಅಂಚೆ ಮತ್ತೆ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಅವರೆಲ್ಲರೂ ಕೂಡ ವಿದೌಟ್ ಎನಿ ಪರೀಕ್ಷೆ ಗಿರೀಕ್ಷೆಗೆಲ್ಲ ಇಲ್ಲದೆ ಬರೀ ಮಾರ್ಕ್ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಆದವರು. ಹಾಗಾಗಿ ಮತ್ತೆ ಮೀಡಿಯಂ ಮಧ್ಯಮ ವರ್ಗದ ಅವರಲ್ಲಿ ಎಲ್ಲ ಕಷ್ಟಗಳು ಇದ್ದುಕೊಂಡು ಬರುವಂತಹ ನೌಕರರು ಹಾಗೆ ಅವರ ಮಕ್ಕಳನ್ನು ಹಾಗೆ ಬೆಳೆಸಿರ್ತಾರೆ. ಹಾಗೆ ಪ್ರತಿಭಾವಂತ ಮಕ್ಕಳು ನಮ್ಮ ಮಕ್ಕಳಾಗಿರ್ತಾರೆ. ಹಾಗಾಗಿ ಅವರಲ್ಲಿ ಕೂಡ ಹಾಗೆ ಕೆಲವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸಂಗೀತ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ನಾನಾ ರೀತಿಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಕೂಡ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲಲ್ಲಿ ಪ್ರೈಸ್ ಪಡೆದಿದ್ದಾರೆ. ಅವರನ್ನೆಲ್ಲ ಗುರುತಿಸಿ ನಾವು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಕೂಡ ಕಾಮರ್ಸ್ ಆರ್ಟ್ಸ್ ಹಾಗೆ ಬೆಸ್ಟ್ ಬೇರೆ ಬೇರೆ ಕೆಟಗರಿಯಲ್ಲಿ ಕೂಡ ಅವರನ್ನು ಗುರುತಿಸಿ ಕೆಲವರು ಪಿ ಯು ಸಿ ಅದು ಕಾಮರ್ಸ್ ಇರ್ತಾರೆ, ಕೆಲವರು ಆರ್ಟ್ಸ್ ಇರ್ತಾರೆ, ಸೈನ್ಸ್ ಇರ್ತಾರೆ, ಸೈನ್ಸಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾರೆ. ಈ ರೀತಿ ಅವರನ್ನೆಲ್ಲ ಬೇರೆ ಅವರವರ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಬಂದರೆ ಇಷ್ಟಿಷ್ಟು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಮಾಧ್ಯಮದ ಕೊಡಿ ದಿವಸ ಕೊಡುವಂತಹ ಮಾಡಿದ ಕೆಲಸ ಮಾಡ್ತಿದ್ದೇವೆ. ಮತ್ತು ಈವನ್ ಎಕ್ಸ್ಟ್ರಾ ಬೇರೆ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡಿ ಏನು ಸರ್ಟಿಫಿಕೇಟ್ಸ್ ಪಡ್ಕೊಂಡು ಅವರಿಗೂ ಕೂಡ ಸನ್ಮಾನ ಮಾಡ್ತೇವೆ. ಹಾಗಾಗಿ ನಮ್ಮದು ಏನಾದರೂ ಕೂಡ ಎಲ್ಲವನ್ನು ಮಾಡ್ತೇವೆ, ಆದರೆ ಎಂಪ್ಲಾಯೀಸ್ ಒಳಗೆ ಅಂತ ಹೇಳುವಂಥದ್ದು ಲಿಮಿಟೇಷನ್. ಸಾಲ ಸೌಲಭ್ಯ ನಮ್ಮಲ್ಲಿ ಏನಂದ್ರೆ ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ನಡೆಯುವಂಥದ್ದೇ. ಇಲ್ಲಿ ನಾವೇನು ಲಾಭ ಗಳಿಸಿ ಏನು ಡಿವಿಡೆಂಡ್ ಹೆಚ್ಚು ಕೊಟ್ಟ ಕೂಡಲೇ ಹೆಚ್ಚು ಜನ ಸದಸ್ಯರಾಗ್ತಾರೆ ಅನ್ನೋ ಆಸೆ ಇಲ್ಲ. ಎಲ್ಲರಿಗೆ ನಮ್ಮ ಎಂಪ್ಲಾಯೀಸ್ಗಳಿಗೆ ಮುಕ್ತ ಅವಕಾಶ ಇದೆ. ಹಾಗಂತ ಮಿನಿಮಮ್ ಸಾಲ ಹೊರಗಡೆ ನಾವು ಎಲ್ಲಿಂದಲೂ ಕೂಡ ಹೈಯರ್ ಪರ್ಸೆಂಟೇಜ್ ಬಡ್ಡಿಯಲ್ಲಿ ಹೊರಗಿನ ಸಾಲ ತಂದು ನಾವಿಲ್ಲಿ ಕೊಡುವುದಲ್ಲ. ನಮ್ಮ ಡೆಪಾಸಿಟರ್ಸ್ ಇರ್ತಾರಲ್ಲ, ಹಾಗೆ ಡೆಪಾಸಿಟ್ ಇಡುವವರೇ ಒಂದು ಕ್ಯಾಟಗರಿ ಇರ್ತದೆ ಜನರು, ಹಾಗೆ ಅವರ ದುಡ್ಡನ್ನು ನಾವು ಸಾಲ ಮಾಡಿಕೊಡುವುದರಿಂದ 9%ಅಲ್ಲಿ ಈಗ ಸದ್ಯದ 9% ಬಡ್ಡಿಯಲ್ಲಿ ನಾವು 10 ಲಕ್ಷವರೆಗೆ ಅಂದರೆ ಅವರವರ ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರ್ತದೆ, ಪ್ಲಸ್ ಅವರ ಟೇಕ್ ಹೋಮ್ ಸ್ಯಾಲರಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತೂ ಮ್ಯಾಕ್ಸಿಮಮ್ 10 ಲ್ಯಾಕ್ಸ್ ತನಕ ನಾವು ಸಾಲ ಕೊಡ್ತೇವೆ ಅವರಿಗೆ 9%ಅಲ್ಲಿ. ಹಾಗಾಗಿ ಅದೊಂದು ತುಂಬ ಉಪಕಾರ ಆಗುತ್ತೆ. ಮಿನಿಮಮ್ ಡಾಕ್ಯುಮೆಂಟೇಷನ್ ಎಲ್ಲೂ 6 ಸಾವಿರ ಕೊಟ್ಟದ್ದಿದೆ, ಬಂದ ಕೂಡಲೇ ಅವರ ಅಕೌಂಟಿಗೆ ಹಾಕುವಂಥದ್ದು ನಾವು ಮಾಡ್ತೇವೆ. ಏನಂದರೆ ಇಲ್ಲಿ ಬಂದು ಚೆಕ್ ಬರೆಯುವುದು, ಚೆಕ್ ಕೊಂಡೋಗುದು, ಆ ಹಣ ಪ್ರೊಸೀಜರ್ ಎಲ್ಲ ಬಿಟ್ಟು ಎಲ್ಲವನ್ನು ಕೂಡ ಅವರ ಅಕೌಂಟಿಗೆ ನಾವು NEFT ಮಾಡ್ತೇವೆ. ಹಾಗಾಗಿ ಸಾಲ ಕೊಡುವಿಕೆ ಎಲ್ಲ ತುಂಬ ಸುಲಭ ಇದೆ, ಸದಸ್ಯರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಬಹಳ ಚೆನ್ನಾಗಿ ನಮ್ಮ ಮಹೇಶ್ ಎಲ್ಲರ ಸಹಕಾರ ಇದೆ ಸಿಬ್ಬಂದಿಗಳದ್ದು. ಅಂದರೆ ನಮ್ಮದು ಹೇಗೆ ಅಂತೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಕುಂದಾಪುರ ಬೈಂದೂರು ಮತ್ತು ಕಾರವಾರ ಮಡಿಕೇರಿ ಪುತ್ತೂರು ಎಲ್ಲ ಕಡೆಗಳಿಂದ ಸದಸ್ಯರಿದ್ದಾರೆ. ಅವರೆಲ್ಲರೂ ಸಾಲಕ್ಕೆ ಅರ್ಜಿ ಕೊಟ್ಟಾಗ ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಬರಲಿಕ್ಕೆ ಪ್ರಯಾಣಕ್ಕೆ ಹಾಗೆ ನಾವು ಯಾರಿಗೂ ಏನು ವ್ಯತ್ಯಯ ಮಾಡಲಿಲ್ಲ. ಅವರ ಅರ್ಜಿ ಬಂದ ಹಾಗೆ ಅವರ ಖಾತೆಗಳಿಗೆ ಸಾಲದ ಬಾಪ್ತನ ಅವರ ಅಕೌಂಟಿಗೆ ಹಾಕಿದ್ದೇವೆ. ಮತ್ತು ಇದಕ್ಕೂ ಮೊದಲೇ ನಾವು ಸುಮಾರು 2011 ಡಿವಿಡೆಂಡ್ ಮತ್ತು ಸಿ ಡಿ ಇಂಟ್ರೆಸ್ಟ್ ವರ್ಷಕ್ಕೊಮ್ಮೆ ಏನು ಪಾಲು ಮುನಾಫೆ ಬೇರೆಲ್ಲ ಸೊಸೈಟಿಗಳಲ್ಲಿ 3 ವರ್ಷಕ್ಕೆ ಅಂತ ಮುಕ್ಕಿ ಕೊಡದಿದ್ದರೆ ಅದನ್ನು ರಿಸರ್ವ್ ಫಂಡಿಗೆ ಹಾಕುವಂಥ ವ್ಯವಸ್ಥೆ ಇದೆ. ಆದರೆ ನಾವು ಆ ರೀತಿ ಆಗಬಾರ್ದು ಅಂಥೇಳಿ ಎಲ್ಲ ನೌಕರರದ್ದು ಬ್ಯಾಂಕ್ ಖಾತೆಗಳ ಪಟ್ಟಿ ತಗೊಂಡು ವರ್ಷಕ್ಕೆ ನಮ್ಮದು ಮಹಾಸಭೆ ನಡೆದ ಒಂದು ವೆರಿ ನೆಕ್ಸ್ಟ್ ಡೇ ಅವರು ವಿದಿನ್ 2-3 ದಿನದೊಳಗೆ ಅವರವರ ಖಾತೆಗಳಿಗೆ ಅದು ಜಮಾ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನನ್ನದು ಲ್ಯಾಪ್ಸ್ ಆಯಿತು, ತಗೊಂಡೋಗ್ಲಿಕ್ಕೆ ಪುರ್ಸತ್ತಿಲ್ಲದೆ ಇಲ್ಲೇ ಬಿದ್ದೋಯ್ತು ಅನ್ನುವಂಥ ಪ್ರಸಂಗ ಬರೋದಿಲ್ಲ. ಡಿವಿಡೆಂಡ್ ಆಗಲಿ ಮತ್ತೊಂದು ಸಿ ಡಿ ಇಂಟ್ರೆಸ್ಟ್ ಆಗಲಿ ಆ ರೀತಿ ಅದು ವರ್ಷಕ್ಕೆ 2 ಸಲ ಪೇಮೆಂಟ್ ಇದೆ. ಹಾಗೆ ನಮ್ಮ ಕಡೆಯಿಂದ ಆದ ಒಂದು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಸೇವೆಯನ್ನು ಎಲ್ಲ ನಮ್ಮ ಸಿಬ್ಬಂದಿಗಳ ಒಂದು ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ತೃಪ್ತಿ ಇದೆ. ಹಾಗೆ
ಓಕೆ. ಪ್ರತಿ ತಿಂಗಳು ನಾವು ಒಂದು ಮೊದಲನೇ ವಾರ 7, 8, 9, 10 ತಾರೀಕೊಳಗೆ ಒಂದು ಸಾಲ ಮಂಜೂರಾತಿ ಸಭೆ ಅಂತ ನಾವು ಆಡಳಿತ ಮಂಡಳಿಯಲ್ಲಿ ಮಾಡ್ತೇವೆ. ಅದಕ್ಕೆ ಹೊಂದಿಕೊಂಡೇ ಎಲ್ಲ ಸದಸ್ಯರು ಫೋನ್ ಮಾಡಿಕೊಂಡು ಯಾವಾಗ ಡೇಟ್ ಅಂತ ಕೇಳಿ ಸಾಲದ ಅರ್ಜಿಯನ್ನು ಫಿಲ್ಅಪ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾದದ್ದು ಅವರ ವೇತನ ಬಟವಾಡೆ ಅಧಿಕಾರಿಯ ಮೊಹರು ಮತ್ತು ಮಂಜೂರಾತಿ. ಅಂದರೆ ಒಬ್ಬ ಸಿಬ್ಬಂದಿಗೆ ಇಷ್ಟು ಸಂಬಳ ಇದೆ ಒಬ್ಬ ನೌಕರನಿಗೆ ಅಂಥೇಳಿ ಅವರು ದೃಢೀಕರಿಸ್ತಾರೆ. ಆ ದೃಢೀಕರಣದ ಆಧಾರದ ಮೇಲೆ ನಾವು 8x15 ಅಂದರೆ ಉದಾಹರಣೆಗೆ 50,000 ಸಂಬಳ ತಗೊಳ್ಳೋ ಒಬ್ಬ ನೌಕರನಿಗೆ 15 times ಅಂತ ಹೇಳಿದರೆ 7.5 ತನಕ ಸಿಗ್ತದೆ. ಹಾಗೆ ಈಗ 20 ಮಾಡಿದ್ದೇವೆ ರೀಸೆಂಟ್ಲಿ, ಸೊ 10 lakh ತನಕ ಸಹ ಎಲಿಜಿಬಿಲಿಟಿ ಸಿಗ್ತದೆ. ಸೊ ಅವರು ಸಾಲ ಮಂಜೂರಾದ ನಂತರ ಫೋನ್ ಮಾಡ್ತಾರೆ, ಒಂದು ಅವರು ಅನುಕೂಲ ಆದರೆ ಬರ್ತಾರೆ, ಇಲ್ಲಾದರೆ ನಾವು ಅವರ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ. ಆ ರೀತಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಎಲ್ಲರೂ ಕೂಡ ಪರ್ಸೆಂಟೇಜ್ ಇದೆ, ಈಗ ನಾವು ಅದನ್ನು ಕಡಿಮೆ ಮಾಡ್ತೇವೆ, ಅದು ಬ್ಯಾಂಕಲ್ಲೆಲ್ಲ ಕಮ್ಮಿ ಆಗಿಲ್ಲ. ಆದರೆ ನಮ್ಮಲ್ಲಿ ಇತ್ತೀಚೆಗೆ BSNL VRS ಅಂತ ಬಂತು, ಸೊ ಎಲ್ಲರೂ ಹೊರಗಡೆ ಬಡ್ಡಿ ಕಮ್ಮಿ ಇದೆ ಅಂತ ಹೇಳಿ ಇಟ್ಟಿದ್ದಾರೆ. ಬಟ್ ನಾವು ಅವರಿಗೆ ಹೈಯರ್ ಪರ್ಸೆಂಟ್ ಅಂದರೆ 7.5%, 2 ವರ್ಷಕ್ಕಿಂತ ಮೇಲಿನ FD ಫಿಕ್ಸೆಡ್ ಡೆಪಾಸಿಟ್ಗೆ 7.5% ಇಟ್ಟಿದ್ದೇವೆ. ಇಲ್ಲಿ ಸಾಲ ಕೊಡೋದು 9% ಅಲ್ಲ, ಬರೀ ಆ 1.5% ಗ್ಯಾಪಲ್ಲಿ ನಮ್ಮ ಇಡೀ ಅಡ್ಮಿನಿಸ್ಟ್ರೇಷನ್ ನಡೆಯುವಂಥದ್ದು. ಕಡಿಮೆ 1 ವರ್ಷದ ಒಳಗೆ ಬೇರೆ ಅದಕ್ಕೆ 1% ಕಮ್ಮಿ, 6 ವರೆ 5 ವರೆ ಹೀಗೆ 36 ದಿವಸ 45 ದಿವಸಕ್ಕಿಂತ ಹೆಚ್ಚಿನದಕ್ಕೆ 5.5% ಕೊಡುವಂಥ ಹೀಗೆ FD. ಆಮೇಲೆ RD ಕೂಡ ಇದೆ ತಿಂಗಳಲ್ಲಿ ನಮ್ಮ ಸದಸ್ಯರು, ಅದು ಕೂಡ ನಮ್ಮಲ್ಲಿ ಸುಮಾರು ಅಮೌಂಟ್ ಇದೆ. FD ಮತ್ತು ನಾವು ಇದನ್ನು ಟರ್ನ್ ಓವರೇ ಮಾಡುವಂಥದ್ದು ಸಾಲ ಕೊಡಲಿಕ್ಕೆ ಹೊರಗಡೆ ಹೈಯರ್ ಪರ್ಸೆಂಟೇಜ್ ನಾವು ಕೊಡುವಂಥದ್ದಲ್ಲ. ಇಲ್ಲಿ ನಮಗೆ ಸಾಕಷ್ಟು ಜನ್ರೇಟ್ ಆಗ್ತದೆ, ಅದರಿಂದ ನಾವು ವಿ ಆರ್ ಸೆಲ್ಫ್ ಸಫಿಷಿಯಂಟ್. ಈಗ ಆಡಳಿತ ನಿರ್ದೇಶಕರ ವಿಚಾರಕ್ಕೆ ಬಂದಾಗ ಅವ್ರು ಎಷ್ಟು ಜನ ಸಾಧಿಸಿದ ನಿರ್ದೇಶಕರು ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಮತ್ತು ಅವನ್ನ ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಒಟ್ಟಾರ ನಮ್ಮಲ್ಲಿ 13 ಜನ ಇಬ್ಬರು ಮಹಿಳಾ, ಅದರಲ್ಲಿ ಮೀಸಲಾತಿ ಕೂಡ ಇದೆ, OBC ಜನರಲ್ ಕ್ಯಾಟಗರಿ. ಹಾಗೆ ನಮ್ಮಲ್ಲಿ 13 ಜನ ಇದ್ದಾರೆ, 19 ಜನಕ್ಕೆ ಹೊರಗೆ ಮಾಡುವಂತಹ ಅವಕಾಶ ಇದೆ. ನಮ್ಮ ಟ್ರಾನ್ಸಾಕ್ಷನ್ ನಮ್ಮ ವ್ಯವಹಾರಕ್ಕೆ ಅಷ್ಟು ಸಾಕು ಅಂತ ಹೇಳ್ಕೊಂಡು ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಉಳಿದವರೆಲ್ಲ ನಿರ್ದೇಶಕರು. ಅದೇ ರೀತಿ ಸಿಬ್ಬಂದಿಗಳು ಹೆಚ್ಚಿನ ಕಾರ್ಯನಿರ್ವಹಿಸುತ್ತಾರೆ, ಅವರನ್ನು ಅವರ ಒಂದು ಭದ್ರತೆಗೆ ಸಂಸ್ಥೆಯಿಂದ ಏನನ್ನ ವಿಧಿಸಲಾಗುತ್ತದೆ? ನಮ್ಮಲ್ಲಿ ಒಬ್ಬರು 33 ವರ್ಷ ಕಾರ್ಯನಿರ್ವಹಿಸಿದ ಹಿರಿಯ ಗುಮಾಸ್ತರು ಸಹಿತ, ಮತ್ತು ಇಬ್ಬರು ಗುಮಾಸ್ತೆಯರು ಇದ್ದಾರೆ, ಮತ್ತು ಅವರು 2015ರಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಯಿತು. ಒಟ್ಟಿಗೆ 4 ಜನ ಗುಮಾಸ್ತರು ಹುದ್ದೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಅವರಿಗೆ ನಾವು ವೈದ್ಯಕೀಯ ವಿಮೆ ಮಾಡಿದ್ದೀವಿ, ವೈದ್ಯಕೀಯ ವಿಮೆ ಅಂದರೆ ವರ್ಷಕ್ಕೆ ಹೌದು ಅವರ ಕುಟುಂಬ ಸಮೇತ ಸೊಸೈಟಿಯಿಂದ 3 ಲಕ್ಷದವರೆಗಿನ ಪ್ರೀಮಿಯಂ ಸೊಸೈಟಿ ಕಟ್ತಾರೆ. ಮತ್ತು ನಮಗೆ PF ಇದೆ, PF 12% ಬೇಸಿಕ್ ಮತ್ತು DA ಮೇಲೆ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತದೆ, ಅದು ಇದೆ. ಆಮೇಲೆ HRAS ರಾಜ್ಯ ಸರ್ಕಾರ ಏನು ನಾರ್ಮ್ಸ್ ಡಿಕ್ಲೇರ್ ಮಾಡ್ತದೆ ಅದೇ ಥರ ವ್ಯವಸ್ಥೆ ಇದೆ ಕೊಡುವಂಥ ನಮ್ಮಷ್ಟು ರೈತಾಗಿ ಅದರೊಟ್ಟಿಗೆ ಇದ್ದು ಆ ರೀತಿಯ ಸ್ಯಾಲರಿ ಬೇರೆ ಸೊಸೈಟಿಯಲ್ಲಿ ಇರಲಿಕ್ಕಿಲ್ಲ. ಅದರ ಬಗ್ಗೆ ಸ್ಟೇಟ್ ಗವರ್ಮೆಂಟ್ಗೆ ಏನಿದೆ 6% ಕೊಡ್ತಾ ಬಂದಿದ್ದೆ, ಹೌದು ಬೋನಸ್ ಕೊಡ್ತೇವೆ, ಅದು ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ. ಆ ಒಂದು ಇದರ ಪ್ರಕಾರವೇ ನಮ್ಮದು ನಡೀತಾ ಇರ್ತದೆ ಪ್ರತಿ ವರ್ಷ. ಈಗ ನಿಮ್ಮ ಮುಂದಿನ ಹೊಸ ಯೋಜನೆ ಈಗ BSNL ಒಂದು VRS ಅನ್ನುವಂಥದ್ದು ಅನಿರೀಕ್ಷಿತವಾಗಿ ಬಂದದ್ರಿಂದ ಅಟ್ ಎ ಟೈಮ್ ಸುಮಾರು ಜನ ಸದಸ್ಯರು ಹೋಗುವಂತ ಇದ್ದಲ್ಲ, ಹಾಗಾಗಿ ಇದು ಪೋಸ್ಟಲ್ ಮತ್ತು BSNL ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಸದಾಕಾಲ ಮುಂದುವರಿಬೇಕು ಅನ್ನೋದು ನಮ್ಮದು ಆಶಯ. ಹಾಗಾಗಿ BSNL ಪರ್ಸೆಂಟೇಜ್ ಆಫ್ ಮೆಂಬರ್ಸ್ ಕಮ್ಮಿ ಆಗಬೇಕು ಇದೆ ಅಲ್ಲ, ಅದಕ್ಕೋಸ್ಕರ ಒಂದನೇ ಏನಂದರೆ ನಾವು ಇನ್ನು ಯಾರು BSNL ಎಂಪ್ಲಾಯೀಸ್ ಸದಸ್ಯರು ಆಗದೆ ಉಳಿದಿದ್ದಾರೆ ಅವರನ್ನೆಲ್ಲ ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಬೇಕು. ಅವರಿಗೆಲ್ಲ ಇದರ ನಾಲೆಜ್ ಕೊಟ್ಟು ಎಷ್ಟು ಸುಲಭ ಅಥವಾ ನಿಮಗೆ ಎಷ್ಟು ಕಷ್ಟಕರದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮೋಟಿವೇಟ್ ಮಾಡಿ ಅವರನ್ನೆಲ್ಲ ಸೇರಿಸುವಂಥದ್ದು ಒಂದು. ಈಗ BSNL ಚೆನ್ನಾಗಿ ಉಳಿದಿದ್ದಾರೆ ಸದಸ್ಯರು ಒಂದು. ಎರಡನೇದಾಗಿ
ಬೇರೆ ಜಿಲ್ಲೆಗಳ ನಮ್ಮನ್ನು ಸೊಸೈಟಿ ಹೆಲ್ತ್ ನೋಡಿಕೊಂಡು ಅದರ ಸಾಲ ನೀಡುವಿಕೆಯ ಪ್ರೊಸೆಸ್ ಎಲ್ಲ ಎಷ್ಟು ಸಿಂಪ್ಲಿಫೈಡ್ ಮತ್ತು ಎಷ್ಟು ಶಿಸ್ತಿನ ಸಂಸ್ಥೆ ಟ್ರಾನ್ಸ್ಪರೆಂಟ್ ಆಗಿ ವ್ಯವಹಾರ ಟ್ರಾನ್ಸ್ಪರೆಂಟ್ ಆಗಿ ಯಾರ ಇನ್ಫ್ಲುಯೆನ್ಸ್ ಬೇಕಾಗಿದೆ ಯಾವ ನಿರ್ದೇಶಕರ ಫೋನ್ ಬರಬೇಕು ಅಧ್ಯಕ್ಷರ ಕೇಳಬೇಕು ಇಲ್ಲ ಅವರಿಗೆ ಅರ್ಹತೆ ಎಷ್ಟು ಇದೆ ಅವರಿಗೆ ಎಲಿಜಿಬಿಲಿಟಿ ಅಷ್ಟು ಸಾಲ ಸೀದಾ ಸೆಕ್ರೆಟರಿ ಹತ್ರ ಬಂದ್ರೆ ಆಗಿಸನ್ನೇ ಅವ್ರು ಇಟ್ಕೊಂಡು ಹೋಗಿರ್ತಾರೆ ಅಲ್ಲಿ ಏನು ಯಾರ ಕೂಡ ಹಸ್ತಕ್ಷೇಪ ಬೇಕಿಲ್ಲ ಈ ರೀತಿ ಇನ್ನು ಕೆಲವರಿಗೆ ಕೊಡಬೇಕಾ ಕೊಡಬೇಕು ಕೊಡಬಾರ್ದಾ ಇಂಥದ್ದೆಲ್ಲ ಹಲವು ಜನರ ಅಪ್ಪಣೆ ಇರ್ತದೆ ಕೆಲವು ಅಂಥದ್ದೇನೂ ಇಲ್ಲ ನಮ್ಮಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗಾಗಿ ಅದನ್ನು ಬೇರೆ ಸೊಸೈಟಿ ಬೇರೆ ಸ್ಟೇಟ್ ಜಿಲ್ಲೆಯವರೆಲ್ಲ ಕೇಳ್ತಿದ್ದಾರೆ ನಮ್ಮಸ್ಕೊಳ್ಳಿ ನಮ್ಮಸ್ಕೊಳ್ಳಿ ಕಾರ್ಯವ್ಯಾಪ್ತಿಗೆ ಬಟ್ ನಾವೀಗ ನಾಲ್ಕು ಜಿಲ್ಲೆಗಳಲ್ಲಿ ಇದ್ದೇವೆ ಹಾಗಾಗಿ ಮುಂದೆ ಅವರ ಅಡ್ಮಿನಲ್ಲಿ ಏನು ಡಿಪಾರ್ಟ್ಮೆಂಟ್ ಹೆಡ್ಡಿನವರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಸೇರಿಸ್ಕೊಳ್ಳಿಕ್ಕಾಗುತ್ತೆ ಯಾಕಂದ್ರೆ ಮುಂದೆ ಅವರ ಸ್ಯಾಲರಿ ಡಿಡಕ್ಷನ್ ಮಾಡುವಂಥದ್ದು ಅಲ್ಲಿ ಕಟ್ ಮಾಡಿಬಿಡುವಂಥದ್ದೆಲ್ಲ ಅವರು ಒಪ್ಪಿಬೇಕು ಹಾಗಾಗಿ ಆ ಥರ ಅವರು ಒಪ್ಪಿದರೆ ಅದನ್ನು ನಾವು ನೋಡಿಕೊಂಡು ಮುಂದಿನ ಕೆಲವು ಜಿಲ್ಲೆಗಳಿಗೆ ಎಕ್ಸ್ಟೆಂಡ್ ಮಾಡಿದಾಗ ಅಲ್ಲಿ ಬಿ ಎಸ್ ಎನ್ ಎಂಪ್ಲಾಯ್ ಸಿಗ್ತಾರೆ ಹೋಸ್ಟೆಲ್ನವರು ಸಿಗ್ತಾರೆ ಒಟ್ಟಿನ ತುಂಬ ನಮ್ಮ ಸದಸ್ಯತನವನ್ನು ಹೆಚ್ಚು ಮಾಡಬೇಕು ಅದೇ ಒಂದು ಆ್ಯಕ್ಚುಲಿ ಈಗ ಚಾಲೆಂಜ್ ಇರುವಂಥದ್ದು ಮೊದಲು ನಮ್ಮದು 2000 ಜನ ಇತ್ತು ಈಗ ಸ್ವಲ್ಪ ಕಡಿಮೆ ಆಯಿತು 500 ಜನ ಅಷ್ಟು ಕಮ್ಮಿ ಆಯಿತು ಅದನ್ನು ಈಗ ನಾವು ಹೆಚ್ಚಿಸಬೇಕು ಟೋಟಲ್ ಸದಸ್ಯತ್ವ 7000 ಜನಕ್ಕಾಗಿದ್ದಾರೆ ಅಂದರೆ ನಂಬರ್ ಆಗ್ತಾ ಇರ್ತಾರೆ ಬಿಡ್ತಾ ಇರ್ತಾರೆ ರೋಟೇಷನ್ ಆಗಿ ಸಂಸ್ಥೆ ಪ್ರಾರಂಭದಿಂದ ಇಲ್ಲಿಯ ತನಕ ಸುಮಾರು 7000 ಸದಸ್ಯರಿದ್ದ ಸದಸ್ಯತನ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಸೊಸೈಟಿ ಆದರೆ ನಾವು ಬೇರೆ ಜಿಲ್ಲೆಗಳನ್ನು ಇದಕ್ಕೆ ಸೇರಿಸ್ಕೊಂಡದ್ರಿಂದ ಮತ್ತೆ ಈಗ ಒಂದು ಹಣದ ವಿಲೇವಾರಿ ಎಲ್ಲ ಆನ್ಲೈನಲ್ಲಿ ಆಗೋದ್ರಿಂದ ಅಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿ ಆಗಲಿಕ್ಕೆ ಏನೂ ಇಲ್ಲ ಅಪ್ಲಿಕೇಶನ್ ಒಂದು ಬರುವುದೇ ಅಷ್ಟೇ ಅದು ಪೋಸ್ಟಲ್ಲಿ ಬರ್ತದೆ ತಂದು ಕೊಡ್ತಾರೆ ಹೇಗಾದರೂ ಕೊಡ್ತಾರೆ ಫಿಸಿಕಲಿ ಬರಬೇಕು ಮಾತ್ರ ಅದಕ್ಕೋಸ್ಕರ ಬ್ರ್ಯಾಂಚ್ ಓಪನ್ ಮಾಡುವುದು ಉದ್ದೇಶ ಇಲ್ಲ ಇನ್ನು ಕೂಡ ಬೇರೆ ಜಿಲ್ಲೆಗಳಿಗೆ ಕೂಡ ಎಕ್ಸ್ಟೆಂಡ್ ಮಾಡುವುದಾದರೂ ಕೂಡ ಬ್ರ್ಯಾಂಚಿನ ಅವಶ್ಯಕತೆ ಇಲ್ಲ ಹಾಗಾಗಿ ಒಂದೇ ಬ್ರ್ಯಾಂಚ್ ಇರುವಂಥದ್ದು ಮತ್ತು ಏನಂದರೆ ಈ ಸೊಸೈಟಿ ಏನಿತ್ತು ಈಗ ನೀವು ನೋಡ್ತಿರುವಂತೆ ಹಿಂದೆ ಇರಲಿಲ್ಲ ಯಾಕಂದರೆ ಇದು ಸಣ್ಣ ಮಟ್ಟದಲ್ಲಿ ಇತ್ತು ಆದರೆ ಅದನ್ನು 2018 ನಾವು ಕೂಡ ಎಲ್ಲರಂತಾಗಬೇಕು ಒಂದು ಎ ಗ್ರೇಡಲ್ಲಿ ಮುಂದುವರೆಸ್ತಿರುವಂಥ ಸೊಸೈಟಿ ಹಾಗಾಗಿ ನಮ್ಮ ಒಂದೇ ಬಿಲ್ಡಿಂಗ್ ಇದ್ದದ್ದು ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಇದನ್ನೆಲ್ಲ ರಿನೋವೇಟ್ ಮಾಡಿದ್ದೇವೆ ನಮ್ಮದೇ ಖರ್ಚಿಂದ ಹಾಗಾಗಿ ಈಗ ಈ ರೀತಿ ಒಳ್ಳೆಯ ಒಂದು ವಾತಾವರಣದಲ್ಲಿ ನಮ್ಮ ಕೆಲಸ ಮಾಡುವಂತಾಗಿದೆ ನಮಗೆ ಬಹಳ ಹೆಮ್ಮೆ ಇದೆ ನಮ್ಮ ಸೊಸೈಟಿ ಈ ರೀತಿ ಆಗಿರುವುದಕ್ಕೆ ಈಗ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಅದು ಸೇಮ್ ಏನು ಒಂದೇ ರೀತಿಯಲ್ಲಿ ಏನೋ ಒಂದು ಸೇಮ್ ಕ್ರೈಟೀರಿಯಾ ಇರಬೇಕಾಗ್ತದೆ ಅಂಥದ್ರಲ್ಲಿ ಮಾತ್ರ ಕಾಂಪಿಟೀಷನ್ ಅಂತ ಬರುವಂಥದ್ದು ಇಲ್ಲಿ ನಾವು ಕಾಂಪೀಟ್ ಮಾಡಲಿಕ್ಕೆ ನಮಗೆ ಯಾರು ಕಾಂಪಿಟೇಟರ್ಸ್ ಇಲ್ಲ ಏನಂದರೆ ಇದ್ದದ್ದನ್ನು ಬೆಸ್ಟಾಗಿ ಅಂದರೆ ಡಿ ಆರ್ ಆಫೀಸು ಅಥವಾ ನಮ್ಮ ಇದು ಅದಕ್ಕೆ ಸಂಬಂಧಪಟ್ಟ ಅವರ ಕಂಟ್ರೋಲಲ್ಲಿ ಇರುವಂಥದ್ದು ಸೆಲೆಕ್ಷನ್ ಮಾಡಿ ಅವರು ಜನರಲ್ ಬಾಡಿ ದಿವಸ ಅವರು ಕೆಲವು ಕೊಡ್ತಾರೆ ಆದರೆ ನಮ್ಮದು ಸಾರ್ವಜನಿಕ ರಂಗಕ್ಕೆ ಸಂಪರ್ಕದಲ್ಲಿಲ್ಲದ ಕಾರಣ ಅಂದರೆ ಈಗ ಯಾವುದೋ ಒಂದು ಪಬ್ಲಿಕ್ ವ್ಯಕ್ತಿ ನಮ್ಮ ಸೊಸೈಟಿಯಲ್ಲಿ ಬಂದು ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬಯಲಾ ಪ್ರಕಾರ ನಮ್ಮದು ಅಂಚೆ ಮತ್ತು ತಂತಿ ಇಲಾಖೆ ನೌಕರರಿಗೆ ಮಾತ್ರ ಸೀಮಿತವಾಗಿರುವುದರಿಂದ ಸೊ ನಮ್ಮ ಸೇವೆ ಅವರಿಗೆ ಮಾತ್ರ ಸೊ ಏನು ಪ್ರಶಸ್ತಿ ಅದೆಲ್ಲ ಏನಿದೆ ಅದುಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆ ಮಾಡುವಂತಹ ಅವಕಾಶ ಇರುವಂತಹ ಸಂಸ್ಥೆಗಳಿಗೆ ಮೀಸಲಾಗಿರುತ್ತೆ ನಮಗೆ ಅದರ ಅಪೇಕ್ಷೆ ಕೂಡ ಇಲ್ಲ ನಮ್ಮ ಸಾರ್ವಜನಿಕ ಸೇವೆ ಮಾಡುವಂಥವ್ರು ನಮ್ಮ ನೌಕರರು ಅವರ ಒಂದು ಏನು ಬೇಕಿದೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಹೊಂದಿಕೊಂಡು ಅವರಿಗೆ ಅತ್ಯುತ್ತಮವಾದ ಸೌಲಭ್ಯ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗ್ತಾ ಇದೆ ಆದರೆ ಒಂದು ಡಿ ಆರ್ ಆಫೀಸ್ನವ್ರು ಏನು ಹೇಳ್ತಾರೆ ಅವರ ಅಂಡರ್ ಎಲ್ಲ ಕಾಪರೇಟ್ ಸೊಸೈಟಿ ಬರುವುದರಿಂದ ಅವರ ನಿರ್ದೇಶನದಂತೆ ಯಾವ ರೀತಿಯಲ್ಲಿ ಶಿಸ್ತನ್ನು ಪಾಲಿಸಿಕೊಂಡು ಕಾಲಕಾಲಕ್ಕೆ ಏನನ್ನು ಕಳಿಸಬೇಕಾದಂಥದ್ದು ಅನುಸರಣೆ ಮಾಡುವಂಥದ್ದೆಲ್ಲ ವಿಚಾರಗಳು ಅದರ ಬಗ್ಗೆ ಅವರು ಹೇಳಿಯಾರು ಯಾರು ಬೆಸ್ಟು ಯಾರು ಬೆಟರ್ ಅಂತ ಯಾಕಂದರೆ ಅವರಿಗೆ ಗೊತ್ತಾಗ್ತದಲ್ಲ ಎಲ್ಲರ ಕಂಪೇರ್ ಮಾಡುವಾಗ ಬಟ್ ನಾವು ಅವರ ನಿರ್ದೇಶನದಂತೆ ಎಲ್ಲೂ ಕೂಡ ಚಾಚು ತಪ್ಪದಂತೆ ಒಂದು ಸ್ವಸ್ಥ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ಬಹಳ ಆಡಿಟಿಂಗ್ ಎಲ್ಲ ಮತ್ತೆ ಒಂದು ಸ್ಥಾಪನೆ ಅಂದರೆ ಇಲ್ಲಿ ತನಕ ಪ್ರತಿ ವರ್ಷ ನಿರಂತರ ನಿವ್ವಳ ಲಾಭದಲ್ಲಿ ಒಂದು ಗರಿಷ್ಠ ಅಂತ ಹೇಳಿದ್ರೆ ನಮ್ಮ 1 crore 10 lakh ತನಕ ಸಹ ಬಂದಿತ್ತು 2015
ಇಲ್ಲಿ ನಾವು ಲಾಭವನ್ನು ಕೂಡ ಒಂದು ಗಣನೆ ತಗೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ನೋ ಲಾಸ್ ನೋ ಪ್ರಾಫಿಟ್ ತರ ನಮಗೆ ನಾವು ಬಡ್ಡಿಯನ್ನು ಅವರಿಗೆ ಸದಸ್ಯರಿಗೆ ಕೊಡುವಂಥದ್ದು, ಏನು ಸಿ ಡಿ ಇಂಟ್ರೆಸ್ಟ್ ಜಾಸ್ತಿ ಕೊಡುವಂಥದ್ದು, ಡಿವಿಡೆಂಡ್ ಜಾಸ್ತಿ ಕೊಡುವಂಥದ್ದು, ಬಡ್ಡಿ ರೇಟನ್ನೇ ಕಮ್ಮಿ ಮಾಡುವಂಥದ್ದು, ಯಾಕಂದರೆ ಲಾಭ ಮಾಡಿ ಯಾರಿಗೋಸ್ಕರ? ಹಾಗೆ ಸದಸ್ಯರಿಗೆ ಹೋಗಲಿ, ಸಾಲ ಕಟ್ಟುವವರಿಗೆ ಬಡ್ಡಿ ಕಡಿಮೆ ದರದಲ್ಲಿ ಬಡ್ಡಿ ಸಿಕ್ಕಿದೆ, ಅದೇ ದೊಡ್ಡ ಗಿಫ್ಟ್ ಅವರಿಗೆ. ಹಾಗಾಗಿ ಧ್ಯೇಯವಾಕ್ಯ ಅಂತ ನಾವೇನು ಮಾಡಲಿಲ್ಲ, ಬಟ್ ಏನಂದರೆ ಒಳ್ಳೆ ಉತ್ತಮ ಸೇವೆಯನ್ನು ಕೊಡಬೇಕು ಸದಸ್ಯರಿಗೆ, ಅವರಿಗೆ ನಿರಾಶೆ ಹಾಕೊಡೋದು, ಆ ರೀತಿ ಏನೋ ಒಂದು ನಾವು ಹದಂತ ಇಡಲಿಲ್ಲ. ಇವರೆಲ್ಲ ಎಲ್ ಐ ಸಿಯವರೆಲ್ಲ ಇಡ್ತಾರಲ್ಲ ಸ್ಲೋಗನ್ ಅಂತ, ನಾವು ಮಾಡ್ಕೊಂಡಿಲ್ಲ, ನೀವು ಹೇಳಿದ್ದು ನಮ್ಗೆ ಒಳ್ಳೆದಾಯ್ತು, ನಾವೊಂದು ಸ್ಲೋಗನ್ ಮಾಡಬೇಕಾಗ್ತದೆ. ಇನ್ನು ಮುಂದೆ ನಾವು ಮೇಲ್ಗಡೆ ಬುಕ್ಕಿನಲ್ಲಿ ಪ್ರಿಂಟ್ ಮಾಡ್ಬೋದು ಆ ಸ್ಲೋಗನನ್ನು. ಕರೆಕ್ಟ್, ಎಸ್, ಥ್ಯಾಂಕ್ಸ್. ಏನೋ ಒಂದು ಯೋಚನೆ ಮಾಡಿ ಮಾಡು, ಅದೊಂದು ಒಳ್ಳೆಯದು. ಲೋಗು ಇದ್ದ ಹಾಗೆ ಈ ಥರ ಒಂದು ಧ್ಯೇಯವಾಕ್ಯ ಕೂಡ ಇರಬೇಕು. ಮುಂಚನೇದಾಗಿ ಈಗ ನೀವೇನೋ ಹಲವು ಸೊಸೈಟಿಗಳನ್ನು ಕಂಡಿದ್ದೀರಿ ಈ ಒಂದು ಯೋಜನೆಯ ಮೂಲಕ. ಹಾಗಾಗಿ ಎಲ್ಲಿ ಒಳ್ಳೆ ರೀತಿಯ ಅಡ್ಮಿನಿಸ್ಟ್ರೇಷನ್ ಇದೆ ಅದು ಜನರಿಗೆ ಸದಸ್ಯರಿಗೆ ಉಪಕಾರಿಯಾಗುವಂತೆ ಇರಬೇಕು, ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಮತ್ತು ಇವನ್ನ ಮಹಾಸಭೆಯಲ್ಲಿ ಕೂಡ ಅದನ್ನೆಲ್ಲವನ್ನು ಕೂಡ ಎಲ್ಲ ಸದಸ್ಯರು ಭಾಗವಹಿಸಬೇಕು, ಆಮೇಲೆ ಅದನ್ನೆಲ್ಲ ಕೇಳುವಂಥ ಕುತೂಹಲವು ಅವ್ರಿಗೆ ಇರಬೇಕು. ಹಾಗೆ ಅದನ್ನು ಇದ್ದಿದ್ದ ಹಾಗೆ ಹೇಳುವಂಥದ್ದು ಕೂಡ ಸದಸ್ಯರ ಅವರ ಸಜೆಷನ್ ತಗೊಳ್ಳುವಂಥದ್ದು, ಹೇಳುವಂಥದ್ದು, ಗೊತ್ತು ಮಾಡುವಂಥದ್ದು, ಸಂಸ್ಥೆ ಬಗ್ಗೆ ಸದಸ್ಯರಿಗೆ ಪೂರ್ಣ ಮಾಹಿತಿ ಇರಬೇಕು. ಆಮೇಲೆ ಅಲ್ಲಿ ಅಲ್ಲಿ ಕೂಡ ವ್ಯವಹಾರಗಳು ಕೂಡ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನಡೀಬೇಕು ಅನ್ನೋಂಥದ್ದು. ಯಾಕಂದರೆ ಎಷ್ಟೋ ಸತಿ ಕೆಲವು ಸೊಸೈಟಿಗಳು ಮುಳುಗುವಾಗ ಅದು ಹೇಗೆ ಮುಳುಗ್ತದೆ ನಮಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕಂದ್ರೆ ಒಳಗಿನವ್ರಿಗೆ ಗೊತ್ತಿರುವಾಗಾದ್ರೆ ಗುಟ್ಟು ಮಾಡಿರ್ತಾರ ಅಥವಾ ಸದಸ್ಯರಿಗೆ ಆ ಥರ ಮೋಸ ಮಾಡ್ಕೊಳ್ತಾರಲ್ಲ, ಅದರಿಂದ ಒಳಗಿನ ಕಷ್ಟ ಇರಲಿ ನಷ್ಟ ಇರಲಿ ಅದೆಲ್ಲ ಕೂಡ ಸದಸ್ಯರಿಗೆ ಗೊತ್ತಾಗಬೇಕು. ಆಮೇಲೆ ಆಡಳಿತ ಮಂಡಳಿಯವರು ಅವರ ಒಂದು ದಕ್ಷವಾದಂತಹ ಒಂದು ಯೋಜನೆ ಮೂಲಕ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ಅದನ್ನು ಸಾಲ್ವ್ ಮಾಡುವಂಥ ತುಂಬ ಪ್ರಯತ್ನಿಸಿ ಅದನ್ನು ಮೇಲೆ ತರಲಿಕ್ಕೆ ನೋಡಬೇಕಲ್ಲದೆ ಅದನ್ನೆಲ್ಲ ಮುಚ್ಚಿಟ್ಟು ಮುಳುಗಿದ್ದು ಅಂತ ಆ ರೀತಿ ಡಿಕ್ಲೇರ್ ಮಾಡೋದು ಒಂದು ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದರೆ ಕಷ್ಟಪಟ್ಟ ವ್ಯವಸ್ಥೆ ಸುರಿಸಿ ದುಡಿದಂತಹ ದುಡ್ಡಲ್ವ, ಅದನ್ನು ನಾವು ಆ ಥರ ಇಲ್ಲ ಅಸಲೇ ಇಲ್ಲ ಬಡ್ಡಿ ಬಿಡಿ ಅಸಲೇ ಇಲ್ಲ ಅಂತ ಆಗುವಂಥ ಪರಿಸ್ಥಿತಿ ಬರ್ಕೂಡುದು. ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾ ಹೋದರೆ ಜನರಿಗೂ ನಂಬಿಕೆಯೂ ಬರುತ್ತೆ. ನಮ್ಮ ವಿಷಯ ಆದರೆ ಸದಸ್ಯರಿಗೆ ಮಾತ್ರ ಲಿಮಿಟೆಡ್ ಇದಿರುವುದು, ಬಟ್ ಹೊರಗಿನಲ್ಲಿ ಈಗ ಸೊಸೈಟಿಗಳು ಬಡ್ಡಿ ಕೊಡ್ತವೆ, 10% ಕೊಡ್ತಾರೆ, 10% ಕೊಡ್ತಾರೆ, 11% ಈಗ ಬಡ್ಡಿಯ ಆಸೆಯೇ ಹೋಗಿಬಿಟ್ಟಿದೆ. ಯಾಕಂದರೆ ಅಸಲೇ ಪೆಟ್ಟು ಬೀಳುವಾಗ ನಮಗೆ ಅದು ಬಡ್ಡಿಯ ನಂಬಲಿಕ್ಕೆ ಆಗೋದಿಲ್ಲ. ಹಾಗೆ ಆ ಥರ ಹಾಕ್ಬೋದು ಅಂತ ಏನು ಆ್ಯನ್ಯುವಲ್ ರಿಪೋರ್ಟ್ ಅಂತ ಇರ್ತದೆ ಅದು ಪಕ್ಕಾ ಆಗಿರಬೇಕು ಅಂತ. ಅಲ್ಲಿ ಏನು ಕೂಡ ಹಿಡನ್ ಕೆಲವು ವಿಷಯಗಳು ಇಟ್ಕೊಡ್ತು, ಮತ್ತು ಅದನ್ನು ನೋಡಿಕೊಂಡು ಅದರ ಹೆಲ್ಪ್ ನೋಡಿಕೊಂಡು ಸದಸ್ಯರಾಗುವಂಥದ್ದು. ಆ ಥರ ಮುಕ್ತವಾದಂತಹ ಶುದ್ಧವಾದಂತಹ ಆಡಳಿತ ಇದ್ದರೆ ಎಲ್ಲ ಸೊಸೈಟಿಗಳು ಕೂಡ ಚೆನ್ನಾಗಿ ಜನ ಉಪಕಾರ ಆಗಿ ಇಟ್ಕೊಂಡು ಎಲ್ಲರಿಗೂ ಉಪಕಾರ ಆಗಿ ಸಾಧ್ಯ. ಹೀಗೆ ನಿಮ್ಮಲ್ಲಿ ಸಂಸ್ಥೆ ಅಭಿವೃದ್ಧಿ ಪಥದಲ್ಲಿ ಸಾಗಿ ಅಂತ ನಾವು ಕೂಡ ಆಶಿಸ್ತೇವೆ. ಇಷ್ಟು ಗೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯಗಳನ್ನು ಕಳೆದುಕೊಂಡು ಧನ್ಯವಾದಗಳು. ಧನ್ಯವಾದಗಳು. ನೀವು ಕೂಡ ನಮಗೆ ಈ ಥರ ಅನಿರೀಕ್ಷಿತವಾಗಿ ಒಂದು ಬಂದಂತಹ ಒಂದು ಇದು ಘಟನೆ, ಬಟ್ ನಿಮ್ಮ ಈಗ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ನಿಮ್ಮ ಮೂಲಕ ಏನು ಜನರು ಇನ್ಸ್ಪೈರ್ ಆಗಬಲ್ಲರು, ಸಮಾಜವನ್ನು ಚೇಂಜ್ ಮಾಡಿ ಮಾಡಬಲ್ಲರಿ. ಅದರ ಉತ್ಪ್ರೇಕ್ಷೆ ಇರ್ಕೊಳ್ಳೋದು, ವಾಹಿನಿಗಳು ಕೂಡ ಉತ್ಪ್ರೇಕ್ಷೆ ಮಾಡಿಕೊಂಡು ಕೆಲವನ್ನ ಇಲ್ಲದ ವಿಷಯವನ್ನೇ ದೊಡ್ಡದು. ಈ ಕೊರೋನಾ ವಿಷಯದಲ್ಲಿ ಜನರು ಹೆದರಿಕೆ ಈಗ ಹತ್ತಿರ ಬರದಾಗೆ ಆಗಿಬಿಟ್ಟಿದೆ. ಹಾಗೆ ಕೂಡ ಈಗ ನೋಡಿ ಎಷ್ಟು ಮುಕ್ತ ಹೇಳ್ತಾರೆ, ಈಗ ಪುನಃ ಹಂತ ಪತ್ರ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ಥರ ಹೆದರಿಸಿ ನಾವು ಆ ಥರ ಒಂದು ಅವೇರ್ನೆಸ್ ಹುಟ್ಟಿಸೋದಲ್ಲ, ಯಥಾಸ್ಥಿತಿಯನ್ನು ಜನರಿಗೆ ಹುಟ್ಟಿಸೋದಕ್ಕೆ ವಾಹಿನಿಗಳು ತುಂಬ ಹೆಲ್ಪ್ ಆಗುತ್ತೆ. ಪ್ರಚಾರ ತುಂಬ ಕೊಡ್ತೀರಿ, ಅದರಿಂದ ಎಲ್ಲ ಏನು ಗೊತ್ತಿಲ್ಲದವ್ರಿಗೆ ಕೂಡ ಇದ್ರ ಬಗ್ಗೆ ತುಂಬ ಸ್ಪಷ್ಟ ಮಾಹಿತಿ ಸಿಗ್ತದೆ. ಹಾಗಾಗಿ ಇದೆಲ್ಲ ಒಳ್ಳೆಯ ಒಂದು ಜ್ಞಾನ ಪ್ರಚೋದನೆ ಮಾಡುವಂತಹ ಕೆಲಸವನ್ನು ನೀವು ಮಾಡ್ತಿದ್ದೀರಿ. ನಿಮಗೆ ಕೂಡ ಅಭಿನಂದನೆಗಳು, ಮತ್ತು ಯಶಸ್ಸಾಗಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಅರುಣ್ ಜುವೆಲ್ಲರ್ಸ್
ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳಿಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ ಮಾರ್ಕ್ ಪ್ರಾಮಾಣೀಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ ಗೋಲ್ಡನ್ ಸಿಲ್ವರ್ ಪ್ರೀಷಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡ್ಲಿ ಡಯಲ್ ಮಾಡಿ 9844116515, 0824242 1993, 2444193. ಬಾಲಾಜಿ ಮೋಟರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು ಫೋರ್ ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲಾ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದ್ರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 hours ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆದ್ರೆ ಆಗಲಿ, ಏನು ಕಂಪ್ಲೇಂಟ್ಸ್ ಇದ್ರೂ ನಮಗೆ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ ಫೋರ್ ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದ್ರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 hours ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆದರೆ ಆಗಲಿ, ಏನು ಕಂಪ್ಲೇಂಟ್ಸ್ ಇದ್ರೂ ನಮಗೆ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿ ರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ವಿಶೇಷ ಅಂದ್ರೆ ಕ್ವಿಲ್ ಎಗ್ಸ್, ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9449307627 9901894. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಅಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ಭಿನ್ನ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ No. 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ ಫೋರಮ್ಸ್ ಅಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ ಸ್ಪೋರ್ಟ್ಸ್ ಲೈನ್ ಮ್ಯಾಕ್ ಮಾಲ್ ಗ್ರೌಂಡ್ ಫ್ಲೋರ್ ಕಂಕನಾಡಿ ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾಞ್ಞಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ.
ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಯಕ್ಕೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆಯೆತ್ತಿ ನಿಂತಿದೆ ಯೂನಿಕ್ಯಾನ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ವೆರೈಟಿ ಕೇಕ್ಗಳು, ಇಂಪಾರ್ಟಿ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ ರೂಪ ಹೋಟೆಲ್ ಬಿಲ್ಡಿಂಗ್, ಬಲ್ಮಿಟಾ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689 9820006 1 0824 42 8666. ಮಂಗಳೂರಿನಲ್ಲಿದೆ ವೆರೈಟಿ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗ್ರಹ ದೋಸೆ ಮನೆ. ಹೆಸರಿನಲ್ಲೇ ಇದೆ, ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲ ಐಟಮ್ಸ್, ಮಿಕ್ಸ್ ಮಸಾಲ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲ ಐಟಮ್ಸ್, ಚೀಸ್ ಮಸಾಲ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲ ಐಟಮ್ಸ್, ಮಶ್ರೂಮ್ ಮಸಾಲ ಐಟಮ್ಸ್, ಪಾಲಕ್ ಮಸಾಲ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. ಇಸ್ಟಾ ಇಮೋಟರ್ಸ್, ಆಥರೈಸ್ಡ್ ಡೀಲರ್ಸ್ ಫಾರ್ ಅಫ್ತಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಎ ಯೂನಿಟ್ ಆಫ್ ಇಸ್ಟಾ ವೆಂಚರ್ಸ್. ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ರಫ್ತಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. Zero maintenance, zero pollution, 3 hours charge and 80 to 100 km mileage, 3 years battery warranty and 3 years motor warranty and 1 year maintenance. Ista e-motors, Padmatara building, ground floor, opposite Krishna Mutt, Mannagudda, Mangalore 3. Contact 7411-03-6586, 7411-01-6686.